ಯಮನನ್ನು ವಧಿಸಬೇಡ. ಮೂರನೇ ಪ್ರಶ್ನೆ, ಬ್ರಹ್ಮನು ಆ ಯಾವ ಮುನಿಗೆ ವಂದಿಸಿದನು? ಇನ್ನು ನಾಲ್ಕನೇ ಪ್ರಶ್ನೆ, ಗಂಗೆಯ ಏನೆಯು ಅಪಾರವಾಗಿದೆ? ಐದನೇ ಪ್ರಶ್ನೆ, ಗಾಯತ್ರಿ ಏನದ ಉಪದೇಶ ಏನದವನು ಸರ್ವ ಕಾರ್ಯಗಳಿಗೆ ಅಧಿಕಾರಿಯಾಗುವನು? ಆರನೇ ಪ್ರಶ್ನೆ, ಗಂಗಾ ಸ್ನಾನಕ್ಕೆ ಏನಲು ಯಾವ ಏನವಾಗಬೇಕೆಂಬ ನಿಯಮವಿಲ್ಲ. ಅಚ್ಚಾ ಚಲೋ, ನೀವು ಹೇಳ್ರಿ. ರಾಮಲಿಂಗೇಶ್ವರ ರೇಣುಗಾನ ಸಂಘದವರು ನಾವು ಹಾಕುವಂತ ಸವಾಲುಗಳು ಏನಿದಾವ? ಮೊದಲನೇ ಸವಾಲ, ರುಕ್ಮಿಣಿಯ ಸೋದರನಾದ ಯಾವನ ಪುತ್ರಿಯನ್ನು ಪ್ರದ್ಯುಮ್ನ ವಧಿಸಿದನು? ಎರಡನೇ ಸವಾಲ, ಧರ್ಮರಾಜ ಸಭೆಯಲ್ಲಿ ಏನಾದ ಪ್ರವೃತ್ತಿಯೇ ಇರುವುದು? ಮೂರನೇ ಸವಾಲ, ಶ್ರೀಹರಿಗೆ ಏನವಾದ ವೃತ್ತಗಳನ್ನು ಆಚರಿಸಬೇಕು? ನಾಲ್ಕನೇ ಸವಾಲ, ರಾಯಣ್ಣನನ್ನು ನಾರಾಯಣನನ್ನು ಎನಿಸುವವರು ಪರಮ ಪದವನ್ನು ಹೊಂದುತ್ತಾರೆ? ಐದನೇ ಸವಾಲ, ಕೌಶಲ್ಯವು ಸತ್ವ ಗುಣ ಭೂಮಿಷ್ಠರಾದ ಏನತರನ್ನು ಪಡೆದಳು? ಆರನೇ ಸವಾಲ, ಲಕ್ಷ್ಮೀದೇವಿಯಂತೆ ಸುಂದರಿಯಾದ ಆ ಏನೇ ಅವನ ಪತ್ನಿಯಾದ ಶತಿರೂಪೆ ಎಂಬುದು ಅನ್ನತಕ್ಕಂಥವು ನಾವು ಹಾಕುವಂಥ ಹೆಣ್ಣಿನ ಮೂರು ಬೆಣ್ಣಿನ ಮೂರು ಸವಾಲುಗಳು. ಕಮಿಟರ್ ಅಂತವ್ರಿ, ಅವ್ರು ಒಂದು ಕೊಡ್ರಿ. ಖಂಡ ತೋರಿಪ್ಪ, ನಿರ್ಣಯನ ಕೊರ ಹೇಳ್ಬೇಕಾ ಅವರಿಗೆ? ನಮ್ಮ ಜಜ್ಬಿ ಬಂದಲ್ಲಿಲ್ಲ. ಜಜ್ಬಿ ಬಂದ ಹೇಳೋ. ಕಲಾ ಪ್ರೇಮ ಬಂದು ಬಂದವರಲ್ಲಿ ಸವಿನೇದ ಪ್ರಾರ್ಥನೆಯನ್ನು ಹೇಳುತ್ತಾ ನಿಂಗಪ್ಪನ್ನ ಏನಾಯ್ತು ಗುರುಗಳು ಮಾತು ಬಹಳ ಸುಮಾರಾಗಿ ಹೇಳ್ತಾರ. ಬೆಳಕಿಲ್ಲ ಅಂತಾರ. ಹೌದು ಹೌದು, ಬೆಳಕಿನ ಮಾತು ಹಿಂಗೆ ಹೇಳ್ತಾರ. ಹೆಂಗ
ಹೇಳ್ತಾರ ಹೌದು ಹೌದು ಅದಕ್ಕೆ ಇನ್ನೊಂದು ಮಾತು ಹಿಂಗ ಹೇಳ್ತಾರ ಹೆಂಗ್ ಹೇಳ್ತಾರ ಇದು ನಮಗ ಒಟ್ಟ ಒಂದೆಟ್ಟ ಮಾಮ ಮೆಚ್ಚಿಗೆ ಮೆಚ್ಚಿಗೆ ಗೋಗಾ ತಾಲೂಕು ಮಾಮಾಗ ನಂದೊಂದು ಮೆಚ್ಚಿಗೆ ಇದು ಹೌದಿಲ್ಲ ಪರಮಾಶಿ ನನಗಾಗಿ ಪರಿಚಾರ ನಿನ್ನ Yeah!
ಸರ್ಜೋಡಿ ಕಲಾವಂತರು ಯಾವ ಬಸು ರಾಜ ಯಾವ ಈ ಹೊಟ್ಟಮರು ಹುಡುಗಿಯ ಮಾಮ ಮಾಮ ಹೌದಿಲ್ಲ ಹೌದು ಕೆಲವೊಂದು ವಿಷಯಗಳನ್ನ ಮಾತಾಡಿದ್ರು ಏನಂತ ಪ್ರಥಮಕ್ಕೆ ಬಂದು ಏನ್ ಮಾತಾಡಿರಪ್ಪ ಅಂತ ಕೇಳಿದ್ರೆ ಏನಂತ ಮಾತಾಡಿರಪ್ಪ ಹುಡುಗನ ದೋತ್ರಕ್ಕ ಹುಡುಗಿ ಸೀರ್ ಟಚ್ ಆಗಬಾರದು ಆಗಬಾರದು ಅಂತ ಹೇಳಿದ್ರು ಹೌದು ಹೌದು ಆದ್ರೆ ಈ ಸ್ವಚ್ಛ ಆಗದ ಮಕ್ಕಳ ಹಿಡಿದ ಬಿಡಬಾರದು ಅನ್ನೋ ಒಂದು ಮಾತವನ್ನ ಇಟ್ಟ ಮಾತಾಡಿದ್ರು ಹೌದು ಹೌದಿಲ್ಲ ಅದಕ್ಕೆ ಕುಳಿತಂತ ದೈವಕ ಅರ್ಥ ಆಗಬೇಕಾದ್ರೆ ಏನ್ ಮಾಡ್ಬೇಕ ಪುರಾಣದಾಗ ಹೆಂಗ ಬರ್ದಾರಪ್ಪ ಅಂತ ಕೇಳಿದ್ರ ಇವತ್ತಿನ ಕಲಿಯುಗದೊಳಗ ಇವತ್ತಿನ ಈ ಮರ್ತ್ಯ ಲೋಕದೊಳಗ ಏನ್ ಮಾಡ್ಯಾರ ಇದ್ದದು ಬರದಾರು ಇಲ್ಲದ್ದು ಬರದಾರ ಚಲೋ ಬರ್ದಾರು ಕೆಟ್ಟದು ಬರ್ದಾರ ಇವತ್ತಿನ ದಿವಸ ನಮ್ಮ ಹಳ್ಳಿ ಕಟ್ಟಿ ಗ್ರಾಮಸ್ಥರಿಗೆ ನಾವು ತಿಳಿಯುವಂತ ವಿಷಯನ ಮಾತ್ರ ಹೇಳ್ಬೇಕು ಹೇಳಿದ್ರ ಅವರು ಒಟ್ಟ ನಿನ್ನ ಸಂಪರ್ಕ ನನಗೆ ಬ್ಯಾಡ ಮಕ್ಕಳ ಮಾತ್ರ ಹೇಳೋಣ ಅಂತ ಹೇಳೋರು ಈಗ ಕೂತಾರ ಏನ್ ಮಾಡ್ತಾರು ಹೌದಿಲ್ಲ ಅದಕ್ಕಾಗಿ ನಾ ಹಾಳ ಹಾಡಿದ್ದು ಹೆಂಗಪ್ಪ ಅಂತಂದ್ರೆ ಈಗ ಹೆಂಗ ನನಗಾಗಿ ನೀನ ನಿನಗಾಗಿ ನಾನ ಹೌದಿಲ್ಲ ಅಂದ್ರ ಜನ್ಮ ಆಗ್ತದೆ ಹೌದು ಆದ್ರೆ ನಿನ್ನ ನಿಂದ ನನಗ ನನಗ ನೀನು ಸೀರೆ ಬೇಡ ನನ್ನ ದೋತರು ಬೇಡ ನಾ ಅಲ್ಲೇ ನೀ ಇದೆ ಅಂದ್ರ ಇಲ್ಲಿ ಜನ್ಮ ಆಗುದಿಲ್ಲ ಇದೆ ಯಾಕೋ ನನಗೆ ಬೇರೆನ ಕನಕೈತಿ ನೀವು ಬೇರೆ ನನಗ ಹೌದಿಲ್ಲ ಅದಕ್ಕೆ ವಿಷಯ ನಿಂಗನ್ನ ಹೆಂಗ ಹೇಳಿದ್ರ ಅವ್ರ ಗುರುಗಳು ಏನಂತ ನಿಮ್ಮ ಕಂಠ ನೋಡಿದ್ರ ನಮಗ ಬಾಳ ಮರಾಳದ ಜೀವ ಅಂತ ಹೇಳಿದ್ರು ಏನ್ ನಮ್ಗೇನಾಗಿಲ್ಲ ಅದಕ್ಕ ಗುರುವಿನ ವಿದ್ಯೆ ಅನ್ನತಕ್ಕಂಥದ್ ನಿಮಗ ಇನ್ನ ಕಡಿಮೆ ಆಗೈತಿ ಹೌದೌದು ಹೌದಿಲ್ಲ ಅದಕ್ಕೆ ಮಾತ್ಮರ ಒಂದ್ ಮಾತನ್ನ ಹಿಂಗ್ ಹೇಳ್ತಾರ ನಿಂಗನ್ನ ಹೆಂಗ್ ಹೇಳ್ತಾರ್ರಿಪ್ಪ ತನವ ಕೊಟ್ಟು ಗುರುವಿನ ಒಲಿಸ್ಬೇಕು ಹೌದು ಮನವ ಕೊಟ್ಟ ಲಿಂಗವನ್ನು ಒಲಿಸ್ಬೇಕು ತನವ ಕೊಟ್ಟು ಗುರುವಿನ ಒಲಿಸ್ಬೇಕು ಮನವ ಕೊಟ್ಟ ಲಿಂಗವನ್ನು ಒಲಿಸ್ಬೇಕು ಹೌದು ಹೌದು ಧನವ ಕೊಟ್ಟು ಜಂಗಮನ ಒಲಿಸ್ಬೇಕು ಈ ತ್ರಿವಿಗು ಹೊರಗು ಮಾಡಿ ಹರೆಯ ವಹಿಸ್ಬೇಕಂತ ಗುರುವ ಪೂಜಿಸುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಹೌದು ಹೌದು ಹೌದಿಲ್ಲ ಈ ಮಾತಿನ ಅರ್ಥಪ್ಪ ಏನಂತ ಕೇಳಿದ್ರೆ ಏನಪ್ಪ ಕಲೆ ಅನ್ನತಕ್ಕಂಥದ್ದು ನಿನ್ನಲ್ಲಿ ಇತ್ತಪ್ಪ ಅಂತಂದ್ರೆ ಹೌದು ಕಲಾವಿದರು ಕೇಳತಕ್ಕಂತ ಕಲಾವಿದರು ನೀ ಇರು ಜಾಗಕ್ಕೆ ಬಂದು ಹುಡ್ಕೊಂಡು ಹೋಯ್ತಾರೆ ಹೌದು ಹೌದು ಆದ್ರೆ ನಮ್ಮಮ್ಮ ಹೇಳ್ದ ನಿನ್ನ ಜೀಪಿನ್ಯಾಗ ಕರ್ಕೊಂಡು ನಿನ್ನ ಬೆಳಕಿಗೆ ತರ್ತಾನ ಹುಡುಗಿ ಅಂತ ಹೇಳಿದ್ರು ಅವ್ರು ಕರ್ಕೊಂಡು ಹೋಗ್ತಾನ ಇದು ನಮಗ ಒಟ್ಟ ಒಂದ್ ಎಟ್ಟ ಮಾಮ